ಕೋಲಾರದಲ್ಲಿ ಇಂಡಿಯಾದಲ್ಲೇ ಇಲ್ಲ ಕಾನೂನು ಅಷ್ಟು ಕಾನೂನು ಕೋಲಾರ ಬಂದ್ಬಿಟ್ಟಿದೆ ಸರ್ ಬೇವಾಸಿ ಅಂತ ಆಗ್ಬಿಟ್ಟಿದೆ ಅದರಲ್ಲಿ ಸ್ವಲ್ಪ ನಂಬಿಕೆ ಇದೆ ಅವ್ರ ಮೇಲೆ ಬೇರೆಯವ್ರ ಮೇಲೆ ನಂಬಿಕೆ ಇಲ್ಲ ಸರ್ ಜೆ ಡಿ ಎಸ್ ಅವರು ಇದುವರೆಗೂ ಏನು ಇಲ್ಲಿ ಮಾಡಿಲ್ಲ ಸರ್ ಕಾಂಗ್ರೆಸ್ಗೆ ಬಿಟ್ಟು ಹೋಗಲ್ಲ ನಮ್ ನಂಬಿಕೆ ಇದೆ ಇಲ್ಲಿ ಚೆನ್ನಾಗಿ ಮಾಡ್ತಾರಂತ ರೇಷನ್ ಕಾರ್ಡ್ ನಲ್ಲಿ ಅವರೇ ಫಸ್ಟ್ ಇದನ್ನ ಓಪನ್ ಮಾಡಿದ್ದು ಅವ್ರಿಗೆ ನಾವು ಓಟ್ ಹಾಕೋದು ಒಳ್ಳೆ ಮಾಡ್ಲಿ ಸರ್ ಬೇರೆ ಯಾರ್ಯಾರೋ ಬಂದ್ರು ಅನುಕೂಲ ಮಾಡಿಲ್ಲ ಅವರು ಆಚೆ ಕಡೆನೇ ಬರಲ್ಲ ಮನೆ ಆಚೆ ಕಡೆನೇ ಬರಲ್ಲ ಸರ್ ರೋಡುಗಳು ಯಾವುದು ಚೆನ್ನಾಗಿಲ್ಲ ಸರ್ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಮಾಡಿದ್ದಾರೆ ಎಂಪಿ ಎಂಪಿ ಕೋಲಾರದಿಂದ ಬಂದಿದ್ದು ಮುಸ್ಲಿಂ ಏರಿಯಾದಿಂದ ನಾವು ಗೆಲ್ಸಿದೀವಿ ಅವ್ರಿಗೆ ಓಟ್ ಹಾಕಿದೀವಿ ಇವರು ಕನ್ಸ್ನಲ್ಲಿ ಇರೋರು ಕನ್ಸ್ನಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ 200 ರೂಪಾಯಿ 250 ರೂಪಾಯಿ ಸಂಪಾದಿಸ್ಕೊಂಡು ಮನೆಗೆ ಹೋಗೋದು ಅಸರವನ್ನ ಅಜೀಜ್ ಮಾಡ್ತಾನೆ ಬಡವ ಏನು ಹೇಳಿದ್ರೆ ಸೈಬರ್ ಓಟ್ ನನಗೆ ಪರಿಚಯ ನನಗೆ ಬೇಕಾಗಿಲ್ಲ ಅವ್ರು ಯಾಕೆ ಚೇಂಜ್ ಆಗಿದ್ದಾರೆ ಏನೇ ತಲೆ ಏನನ ಇದೆ ಏಟ್ ಬಿದ್ದಿದೆ ಏನು ಗೊತ್ತಿಲ್ಲ ಸರ್ ಎಸ್ ಕರ್ನಾಟಕ ಟಿವಿ ವೀಕ್ಷಕರಿಗೆ ಸ್ವಾಗತ ನಾವಿವಾಗ ಕೋಲಾರದ ಕ್ಲಾಕ್ ಟವರ್ ನಲ್ಲಿ ಇದ್ದೀವಿ ಸೋ ಇಲ್ಲಿ ಆಟೋ ಯೂನಿಯನ್ ಇದೆ ತುಂಬಾ ಜನ ಆಟೋ ಡ್ರೈವರ್ಸ್ ಆಟೋ ಚಾಲಕರು ಆಟೋಗೆ ಸಂಬಂಧಪಟ್ಟಂತ ಜನ ಇದ್ದಾರೆ ಅವರನ್ನು ಮಾತಾಡ್ಸೋಣ ಕೋಲಾರಲ್ಲಿ ಏನೆಲ್ಲ ರಾಜಕೀಯ ಬದಲಾವಣೆಗಳು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸಿದ್ದರಾಮಯ್ಯ ಅವರು ಬಂದು ಹೋದ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಬನ್ನಿ ಆಟೋ ಚಾಲಕರ ಜೊತೆ ನಾವು ಮಾತನಾಡೋಣ ಇವತ್ತು ಎಸ್ ಸರ್ ಮುನ್ನ ಅಂತ ಹೌದು ಓಕೆ ಎಲ್ಲಿ ಕೋಲಾರ ಅವರ ಸೋ ಈಗ ಕೋಲಾರಕ್ಕೆ ಸಿದ್ದರಾಮಯ್ಯ ಅವರು ಬಂದು ಒಂದು ರೌಂಡ್ ಹಾಕೊಂಡು ಹೋದ್ರು ಸೋ ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ನಿಮಗೆ ಹೌದು ಹೌದು ಸರ್ ಸೋ ಕೋಲಾರದಿಂದ ಕಾಂಗ್ರೆಸ್ ಗೆ ಸಿದ್ದರಾಮಯ್ಯ ಅವರು ಬಂದ್ರೆ ಗೆಲ್ತಾರಾ ಗೆಲ್ತಾರಾ ಸರ್ 100% ಗೆಲ್ತಾರೆ ನಮಗೆ ಇದೆ ಇದೆ ಏನಿದ್ರೂ ನಮಗೆ ಸೌಕರ್ಯ ಯಾರೂ ಮಾಡಿಲ್ಲ ಇವಾಗ ಇವರು ಬಂದ್ರೆ ಏನನ್ನ ಮಾಡ್ತಾರೇನೋ ನೋಡಬೇಕು ನಮ್ಮ ಆಟೋ ಅವರ ಯಾರೂ ಏನೂ ಕೇಳ್ತಾ ಇಲ್ಲ ಯಾರು ಏನು ಬಗ್ಗೆ ಕೇಳ್ತಾ ಇಲ್ಲ ನಮ್ಮ ತುಂಬ ತೊಂದರೆ ಇದೆ ಇವ್ರು ಏನನ್ನ ಬಂದರೆ ಮುಂದಗಡೆ ನೋಡೋಣ ದೇವ್ರ ಇದಾನ ಇಷ್ಟ ಆಯ್ತು ಇಷ್ಟ ಆಯ್ತು ಸರ್ ಇಷ್ಟ ಆಯ್ತು ಅವ್ರು ಅಲ್ಲಿಗೆ ಅವ್ರು ಹೋದ್ರೆ ಇಷ್ಟ ಸರ್ ಅದು ನಾವು ಹೇಳೋಕ್ಕಿಲ್ಲ ಏನಿದೆ ನೋಡಬೇಕು ನಮ್ಮ ಹ್ಞೂ ಅಷ್ಟೇ ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ ಸೈಯದ್ ರಿಯಾಜ್ ಅಂತ ಪರಮಾತ್ಮ ಇರೋವ್ರಿಗೆ ಏನು ಮಾಡ್ಕೊಳಕ್ಕಾಗಲ್ಲ ಇವ್ರು ಬಂದರೆ ಅಕಸ್ಮಾತ್ ಇವ್ರು ಬಂದರೆ ನಮ್ಗೆ ಏನೋ ಒಳ್ಳೇದಾಗ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಬೇರೆಯವ್ರು ಏನೇನೋ ಮಾತಾಡ್ಕೊಳ್ಳಿ ಅವ್ರು ಬರೋ ತನಕ ನಾವು ಕಾಯ್ಕೊಂಡಿದ್ದೀವಿ ಅವ್ರು ಬರಲಿ ಏನಾಗುತ್ತೆ ಮುಂದೆ ನೋಡೋಣ ಸಿದ್ದರಾಮಯ್ಯ ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಹೋಗಿದ್ದಾರೆ ಬರ್ತಾರೆ ಗ್ಯಾರಂಟಿ ಇಲ್ಲ ಸೊ ಬಂದರೆ ಕೋಲಾರಲ್ಲಿ ಕೆಲವೊಂದಿಷ್ಟು ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗ್ಬೋದು ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವ್ರನ್ನ ಅರಕೆ ಕುರಿ ಮಾಡ್ತಾ ಇದಾರೆ ಬಲಿ ಮಾಡ್ತಿದ್ದಾರೆ ರಮೇಶ್ ಕುಮಾರ್ ಮತ್ತೆ ಕೆ ಎಚ್ ಮುನಿಯಪ್ಪ ಟೀಮ್ ಅವರು ಸೋಲಿಸ್ತಾರೆ ಅವ್ರನ್ನ ಅಂತ ಸುಳ್ಳು ಮಾತು ಸುಳ್ಳು ಸರ್ ಅದು ಇರೋ ಮಾತು ಹೇಳ್ಬೇಕು ಸುಳ್ಳು ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿದ್ದೀರಾ ಇಲ್ಲ ಸರ್ ಅವ್ರು ಮಾಡಿರೋ ಕೆಲಸಗಳು ಫಸ್ಟು ಈ ಕೋಲಾರ ಫಸ್ಟು ಮಾಡಿದಾರೆ ಅವ್ರ ಕೆಲಸಗಳು ಇವಾಗ ಸದ್ಯ ಅವರು ಆಚೆ ಹೋಗಿದಾರೆ ಅಂತ ಯಾರು ಮಾಡಿಲ್ಲ ಇಷ್ಟು ಎಮ್ ಎಲ್ ಎಗಳು ಯಾರು ಮಾಡಲಿಲ್ಲ ಸರ್ ರೋಡ್ ಸರಿಯಾಗಿಲ್ಲ ಬೀದಿ ಬೀದಿಯಾಗ ಹೋಗಿ ನೋಡಿ ಆಟೋ ಚಾಲಕರು ಕೂಡ ಹೋಗಿದ್ರು ಕಷ್ಟ ಸಹನ ಇದೆ ಸರ್ ನಮ್ಗೆ ಸಿದ್ದರಾಮಯ್ಯ ಅವರು ಬಾದಾಮಿ ಮತ್ತೆ ವರುಣ ಬಿಟ್ಟು ಯಾಕೆ ಕೋಲಾರಕ್ಕೆ ಬರಬೇಕು ಕೋಲಾರ ಯಾಕೆ ಬೇಕು ಅವ್ರಿಗೆ ನಮ್ಮಂತವ್ರು ಬಡವ್ರಿಗ ಸರ್ ಇನ್ನೊಂದು ಮಾತು ಏನಂದ್ರೆ ಬಿ ಜೆ ಪಿ ಸರ್ಕಾರ ಬಂದಾಗಿನಿಂದ ಏನು ಡೆವಲಪ್ ಆಗಿಲ್ಲ ಸರ್ ಸುಮ್ಮನೆ ಹೋರಾಟ ಇಲ್ಲಿ ಅಲ್ಲಿ ಹೋರಾಟ ಸುಮ್ಮನೆ ತೊಂದರೆ ಇಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗ್ಬಾರ್ದು ಅಂದ್ರೆ ಸುಮ್ಮನೆ ತೊಂದರೆ ರೋಡ್ ನೋಡಿದ್ರೆ ರೋಡ್ ಈ ಥರ ಇದೆ ರೋಡ್ ಅನುಕೂಲ ಇಲ್ಲ ಬಟ್ ಆಟೋ ಚಾಲಕರವ್ರಿಗೆ ಏನು ಮಾಡಿಲ್ಲ ಸರ್ ಇದುವರೆಗೂ ಏನು ಕೇಳೋರು ಯಾರು ಇಲ್ಲ ಸರ್ ಇಲ್ಲಿ ಬಟ್ ನೋಡೋಣ ಸಿದ್ದರಾಮಯ್ಯ ಬಂದರೆ ಏನನ್ನ ಡೌನ್ಲೋಡ್ ಮಾಡ್ತಾನ ಅಂತ ನಮ್ಗೆ ನಂಬಿಕೆ ಇದೆ ಯಾಕಂದರೆ ಬ್ಯಾಂಗ್ಳೂರಿನಿಂದ ಇದುವರೆಗೂ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಂಬಿಕೆ ಇದೆ ಇಲ್ಲಿ ಚೆನ್ನಾಗಿ ಮಾಡ್ತಾರಂತ ನಮಗೆ ಅವ್ರಿಗೆ ನಾವು ಓಟ್ ಹಾಕೋದು ಯಾಕಂದರೆ ನಾವು ಬಿಟ್ಟು ಹೋಗಲ್ಲ ಕಾಂಗ್ರೆಸ್ಗೆ ಬಿಟ್ಟು ಹೋಗಲ್ಲ ಯಾರನ್ನ ಬರಲಿ ನಾವು ಸಿದ್ದರಾಮಯ್ಯ ಬಿಟ್ಟು ಬೇರೆ ಕಾಂಗ್ರೆಸ್ನ ಬೇರೆ ಯಾರಾದರೂ ನಿಂತ್ಕೊಂಡ್ರೆ ಬಟ್ ಒಳ್ಳೆ ಮಾಡಲಿ ಸರ್ ಯಾರು ಒಳ್ಳೆ ಮಾಡ್ತಾರೆ ಅವ್ರು ನಾವು ಓಟ್ ಹಾಕ್ತೀರಿ ಬಟ್ ಸಿದ್ದರಾಮಯ್ಯ ಬಂದಾಗ್ಲಿಂದ ಸ್ವಲ್ಪ ಜನಗೆ ಸ್ವಲ್ಪ ಇದಾಗ್ತಾ ಇದೆ ನಿಂತ್ಕೊಂತಾರಂತ ಜನ ಇದು ಮಾಡ್ತಾವ್ರೆ ಸ್ವಲ್ಪ ನಂಬಿಕೆ ಇದೆ ಅವ್ರ ಮೇಲೆ ಬೇರೆಯವ್ರ ಮೇಲೆ ನಂಬಿಕೆ ಇಲ್ಲ ಸರ್ ಕುಮಾರಸ್ವಾಮಿ ಕೂಡ ಬಂದು ಹೋದ್ರು ಅವರು ಏನು ಅನುಕೂಲ ಮಾಡಿಲ್ಲ ಬೇರೆ ಯಾರ್ಯಾರೋ ಬಂದರು ಅನುಕೂಲ ಮಾಡಿಲ್ಲ ಬಟ್ ಅವ್ರ ಮೇಲೆ ಸ್ವಲ್ಪ ನಂಬಿಕೆ ಇದೆ ನಮಗೆ ನಾವು ಅವ್ರಿಗೆ ಕೆಲಸ ಮಾಡ್ತೀವಿ ನಾವು ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಿಲ್ಲ ಅಂದರೆ ಅಲ್ಲಿ ನಿಂತ್ಕೊಂಡಿಲ್ಲ ಅಂದರೆ ಕಾಂಗ್ರೆಸ್ನ ಇನ್ನೊಬ್ಬರು ಅವರು ಆಕಾಂಕ್ಷಿ ಟಿಕೆಟ್ ಆಕಾಂಕ್ಷಿ ಎ ಶ್ರೀನಿವಾಸ ಅಂತ ಅವರು ಕೂಡ ಟಿಕೆಟ್ ನನಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಕೊಳ್ಳಿ ಅವರಿಗೆ ಕೂಡ ನಂಬೆ ಕೊಳ್ಳಿ ಅವರಿಗೆ ಬಟ್ ನಂಬಿಕೆ ಚೆನ್ನಾಗಿ ಇಟ್ಕೊಂಡು ಇಲ್ಲಿ ಕೆಲಸ ಮಾಡಲಿ ಸರ್ ಅಷ್ಟೇ ನಮ್ಗೆ ನಂಬಿಕೆ ಬಟ್ ಬಿ ಜೆ ಪಿನಿಂದ ಏನು ನಮಗೆ ಅನುಕೂಲ ಆಗಿಲ್ಲ ಅನುಕೂಲ ಮಾಡೋದಿಲ್ಲ ಅವರು ಸರ್ ನಮಗೆ ಯೂನಿಫಾರ್ಮ್ ಇದುವರೆಗೂ ಯೂನಿಫಾರ್ಮ್ ಕೊಟ್ಟಿಲ್ಲ ಆಟೋ ಚಾಲಕರು ಏನು ಏನು ಈ ತೊಂದರೆ ಇದೆ ಏನು ಕೇಳ್ತಾನೇ ಇಲ್ಲ ಸರ್ ಅವರು ಏನು ಹೆಂಗೆ ನಡೀತದೆ ಬಿಸ್ನೆಸ್ಸು ಏನು ಅಂತ ಯಾರು ಕೇಳ್ತಾ ಇಲ್ಲ ಇಲ್ಲಿ ಲೀಡರ್ಶಿಪ್ ಇಲ್ಲ ಇಲ್ಲ ಯಾರು ಬೇವಾಸಿ ಅಂತ ಆಗಿಬಿಟ್ಟಿದ್ದಾರೆ ಸರ್ ಇಲ್ಲಿ ಈಗಿರೋ ಎಮ್ ಎಲ್ ಎ ಶ್ರೀನಿವಾಸಗೌಡರು ಹಾಂ ಏ ಅವರು ಆಚೆ ಕಡೆನೇ ಬರಲ್ಲ ಮನೆ ಆಚೆ ಕಡೆನೇ ಬರಲ್ಲ ಸರ್ ಆಟೋ ಫಸ್ಟು ಮೊನ್ನೆ ಒಂದು 2 ತಿಂಗಳು 3 ತಿಂಗಳು ಆಟೋ ಬೆಜ್ಜಾನ ಹಿಡಿದ್ರು ಸರ್ ಯಾರು ಕೇಳಿಲ್ಲ
ಒಂದೊಂದು ಗಾಡಿಗೆ ರೆಕಾರ್ಡ್ಗೆ 20-25 ಸಾವಿರ ಬಂತು ಸರ್. ಸಾಲ ಮಾಡಿ ಅದು ಸಂಘದಲ್ಲೆತ್ತಿ ಎಲ್ಲ ಫಜೀತಿ ಆಗಿಬಿಟ್ಟಿದೆ ಸರ್. ಆಟೋ ಡ್ರೈವರು ಓಮ್ ಗಾಡಿ ಎತ್ಕೊಂಡೋಗ್ತಾರೆ ಸರ್. ಗಾಡಿ ರೆಕಾರ್ಡ್ ಇಲ್ಲ ಅಂದ್ರೆ ಓಮ್ ಗಾಡಿ ಎತ್ಕೊಂಡೋಗ್ತಾರೆ ಸರ್. ಇಲ್ಲಿ BJP ಸರ್ಕಾರ ಇದೆ ಇರಲಿ, ನಾವೇನು ನಿಲ್ತದೆ, ಏನು ತೊಂದರೆ ಮಾಡ್ತಾ ಇದ್ದಲ್ಲ, ಬಂದು ಏನೋ ಮಾಡಿ, ಏನು ನಾವು ಅನುಕೂಲ ಮಾಡ್ತೇವೆ? ಅನುಕೂಲ ಏನೂ ಮಾಡಿಲ್ಲ ಸರ್, BJP ಸರ್ಕಾರನೂ ಮಾಡಿಲ್ಲ, ಯಾರೂ ಮಾಡಿಲ್ಲ. ಸರ್ಕಲ್ ಇನ್ಸ್ಪೆಕ್ಟ್ರು ನಮ್ಗೆ ಅವಿಗತ ಕೊಟ್ಟಿದ್ರು, ಒಂದು ತಿಂಗಳು ಕೊಟ್ಟಿದ್ರು. ಏನಂತ ನೋಡ್ರಪ್ಪ, ನೀವು ಆಟೋಗಳಿಗೆ ರೆಕಾರ್ಡು ಕ್ಲೀನಾಗಿ ಮಾಡ್ಕೊಳ್ರಿ, ರೆಕಾರ್ಡ್ ರೆಡಿಗೆ ಮಾಡ್ಕೊಳ್ಳಿ ಅಂತ ಒಂದು ತಿಂಗಳು ಇಲ್ಲ 7 ತಿಂಗಳು ಕೊಟ್ಟರು ಟೈಮ್ ಸರ್ಕಲ್ ಸಾಹೇಬರು. ಅವ್ರು ನಾವು ತಿಳ್ಕೊಬೇಕು ಯಾಕಂತೀರ, ಅವ್ರು ನಮ್ಗೆ ಕಷ್ಟ ನೋಡಿಬಿಟ್ಟು 7 ತಿಂಗಳು ಟೈಮ್ ಕೊಟ್ಟರು. ನಾವು ಮಾಡಿದ್ದೀವಿ ಎಲ್ಲ, ಇವಾಗ ರೆಕಾರ್ಡ್ ಫ್ರೆಶ್ ಆಗಿದೆ. ರೋಡುಗಳು ಯಾವುದೂ ಚೆನ್ನಾಗಿಲ್ಲ ಸರ್, ಏನು ಮಾಡಿಲ್ಲ ಅಂದ್ರೆ MP ಮಾಡಿದಾರೆ ಇಲ್ಲ ಅಂತ ಅಲ್ಲ. ಅವ್ರು ಏರಕ್ಕ PC ಎಕ್ಸ್ಟೆನ್ಷನ್ಗ ಈ ಕಡೆ ಆ ಕಡೆ ಎಲ್ಲ ರೋಡ್ ಆಗಿರ್ತಾರೆ. ಹಿಂದೂ ಮುಸ್ಲಿಂ ಅಂತ ಮಾಡಿದ್ದಾರೆ MP ಅಷ್ಟೇ ಮಾಡಿರೋದು. ಬಟ್ ಕೋಲಾರದು ಏನು ನೋಡಿಲ್ಲ ಅವರು. ಕೋಲಾರ ಇಂಪ್ರೂವ್ಮೆಂಟ್ ಆಗಬೇಕು, ಇಲ್ಲಿ ಜನ ಬದುಕಬೇಕು, ಇಲ್ಲಿ ಚೆನ್ನಾಗಿ ಬಾಳ್ಬೇಕು, ಎಲ್ಲ ಮಾಡಬೇಕಂತ ಮಾಡಿಲ್ಲ. ಇವರು ಕನ್ಸ್ನಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಅವ್ರ ಇಷ್ಟ ಏನೇನು ಮಾಡ್ಕೊಳ್ಳಿ, ನಾವು ಅಂತ ಅವ್ರನ್ನ ಏನು ಕೇಳಲಿಲ್ಲ. ನಾವು ಎಲ್ಲ ಒಗ್ಗಟ್ಟಿದ್ದೀವಿ ಇಲ್ಲಿ, ಹಿಂದೂ ಮುಸ್ಲಿಂ ಯಾರನ್ನ ಇಲ್ಲಿ ಎಲ್ಲ ಒಗ್ಗಟ್ಟಿದ್ದೀವಿ. ಇವರು ಮಾತ್ರ ಇದು ಮಾಡ್ತಾ ಇದ್ದಾರೆ, ಮತ್ತು ನಮಗೆ ಬಂದರೆ ಅವ್ರು ತೊಂದರೆ ಯಾರು ಕೇಳ್ತಾ ಇಲ್ಲ. ಆಟೋರಿಗೆ ಬಂದಿರೋದಕ್ಕೆ ತೊಂದರೆ ಯಾರು ಕೇಳ್ತಾ ಇಲ್ಲ. 15,000-20,000 ಗಾಡಿ ತೊಗೊಂಡು ಯಾನು ಬದುಕ್ತಾ ಇದ್ದಾನೆ, ಅದು ತೊಗೊಂಡೋಗಿ ಸ್ಟೇಷನ್ನಲ್ಲಿ ಹಾಕ್ಬಿಡೋದು. ರೆಕಾರ್ಡ್ ಮಾಡೋಣ, ಗಾಡಿ ರೆಕಾರ್ಡ್ ರೆಡಿ ಮಾಡಬೇಕಂತ 10,000 ಬೇಕು. 10,000 ಅಜೇಶ್ ಮಾಡ್ತಾನೆ ಬಡವ, ಅವನು ಇರಕ್ಕೆ ತಿನ್ನಕ್ಕಾಗ್ತಾ ಇಲ್ಲ. ಇಲ್ಲಿ 200-250 ರೂಪಾಯಿ ಸಂಪಾದಿಸ್ಕೊಂಡು ಮನೆಗೆ ಹೋಗೋದು ಇಲ್ಲ ಸರ್. ಬ್ಯಾಂಗ್ಳೂರಿನಲ್ಲಿ ಅಷ್ಟು ಕಾನೂನು ಇಲ್ಲ, ಕೋಲಾರದಲ್ಲಿ ಇಂಡಿಯಾದಲ್ಲಿ ಇಲ್ಲ ಕಾನೂನು. ಅಷ್ಟು ಕಾನೂನು ಕೋಲಾರ ಬಂದುಬಿಟ್ಟಿದೆ ಸರ್. ಯಾಕೆ ಕೋಲಾರ ಅಷ್ಟೊಂದು ಕಾನೂನು? ಅದೇನು ದೇವರೇ ಗೊತ್ತು, ಅದು ಏನೋ ದೇವರೇ ಗೊತ್ತು, ದೇವರಿಗೆ ಗೊತ್ತು. ಮೊನ್ನೆ ಗಾಡಿ ಹಿಡಿದ್ರು ಬ್ಯಾಂಗ್ಳೂರಿನಲ್ಲಿ, ಎಲ್ಲ ಒಗ್ಗಟ್ಟಾದರು, ಕ್ಲಿಯರ್ ಆಯಿತು. ಇಲ್ಲಿ ಏನೂ ಇಲ್ಲ ಸರ್, ಯಾರು ಕೇಳೋರು ಇಲ್ಲ, ಏನೂ ಇಲ್ಲ. ಬೇವಾಸಿ ಇದ್ದಾರಲ್ಲ ಆ ಥರ ಇದೆ ಸರ್, ಯಾರು ಕೇಳೋದೇ ಇಲ್ಲ. ಅದು ಇವರು ಏನು BJP ಹಾಕೊಂಡಿವ್ನೆ ಮುನಿಸ್ವಾಮಿ MP MP ಅವರು ಇಲ್ಲ ಸರ್, ಅವರು ಕೇಳೋದಿಲ್ಲ. BJP ವರ್ತೂರ್ ಪ್ರಕಾಶ್ ಸ್ಪರ್ಧೆ ಮಾಡ್ತಿದ್ರೆ ಕೋಲಾರಕ್ಕೆ, ಯಾರನ್ನ ಬರಲಿ ಸರ್, ಒಳ್ಳೆ ಮಾಡಿ BJP ಬರಲಿ, ಎಲ್ಲ BJP ಬರಲಿ, ಜನತಾದಳ ಬರಲಿ, ಕಾಂಗ್ರೆಸ್ ಬರಲಿ, ನಮಗೆ ಬೇಡ. ಬಟ್ ಕೆಲಸ ಆಗಬೇಕು, ಒಳ್ಳೇದಾಗಬೇಕು, ಕೋಲಾರ ಡೆವಲಪ್ಮೆಂಟ್ ಆಗಬೇಕು. ಬಡವ್ರಿಗೆ ಕೇಳಬೇಕು ಸರ್, ರೋಡ್ ನೋಡಿ, ರೋಡ್ ಕಚ್ಚರ ಆಗಿಬಿಟ್ಟಿದೆ. ವರ್ತೂರ್ ಪ್ರಕಾಶ್ ಕೋಲಾರಿನಿಂದ ಬಂದಿದ್ದು ಮುಸ್ಲಿಂ ಏರಿಯಾನಿಂದಾನೇ ನಾವು ಗೆಲ್ಸಿದ್ದೀವಿ, ಅವ್ರಿಗೆ ಓಟ್ ಹಾಕಿದ್ದೀವಿ. ಇವಾಗ ಅವರು ಬೇರೆ ಪಕ್ಷದಲ್ಲಿ ಬಂದರೆ ನಾವು ಓಟ್ ಹಾಕ್ತೀವಿ. ಮುಂದೆ ಎದ್ಬಿಟ್ಟು ಏನು ಹೇಳಿದರೆ ಸಾಯ್ಬರ್ ಓಟ ನನಗೆ ಮನಗೆ ಬೇಕಾಗಿಲ್ಲ. ಇವಾಗ ಅಂಥವ್ರ ಬಗ್ಗೆ ಏನು ತೊಗೊಂಡು ಬರಬೇಕು ಸರ್? ಅಂಥವ್ರಿಗೆ ಏನು ಮಾಡ್ಬೇಕು? ನಾವು ಮಾಡಿದ ಏನು ಪ್ರಯೋಜನ ಇದೆ? ಎಲ್ಲರಿಗೂ ತೊಗೊಂಡು ಹೋಗಬೇಕು ಸರ್. ಶಾಸಕ ಅಂದರೆ ಅವ್ರು ಬಂದ ಮೇಲೆ ಒಳ್ಳೆ ಕೆಲಸ ಮಾಡಿದ್ರು, ಕೆಲವರಿಗೆ ಜಾಗ ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲಂತ ಇಲ್ಲ. ಬೋರ್ ಹಾಕಿದ್ದಾರೆ, ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಇವಾಗ ಬಂದು ಅವ್ರು ಚೇಂಜ್ ಆಗಿದ್ದಾರೆ. ಅವ್ರು ಯಾಕೆ ಚೇಂಜ್ ಆಗಿದ್ದಾರೆ, ಏನೇ ತಲೆ ಏನೇನು ಇದೆ, ಏಟ್ ಬಿದ್ದಿದೆ ಏನು ಗೊತ್ತಿಲ್ಲ ಸರ್. ಅಷ್ಟು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ವತ್ತೂರು ಪತ್ರಕಾಶ್ ಸಾವಿರಿಗೆ. ಒಳ್ಳೆಯವರು ಈ ನಡುವೆ ಈ ಥರ ಆಗಿಬಿಟ್ಟಿದ್ದಾರೆ, ಏನು ಮಾಡ್ತಾರೆ ಅವ್ರು, ಏನಾಗಿದೆ ಗೊತ್ತಿಲ್ಲ ಸರ್. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇರೋದು. JDS ಅವರು ಇದುವರೆಗೂ ಏನೂ ಇಲ್ಲಿ ಮಾಡಿಲ್ಲ ಸರ್. CMR ಸ್ವಲ್ಪ ಮಾಡ್ತಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಪಾಪ ಅವ್ರು ಕೂಡ DL ಎಲ್ಲ ಮಾಡಿಕೊಟ್ಟವ್ರೆ, ಆಟೋ ಡ್ರೈವರ್ಗೆ DL ಎಲ್ಲ ಮಾಡಿಕೊಟ್ಟವ್ರೆ, ಸ್ವಲ್ಪ ಅನುಕೂಲ ಮಾಡೋರೆ. ಬರಲಿ, ಬಂದು ಒಳ್ಳೆ ಕೆಲಸ ಮಾಡಲಿ, ಎಲ್ಲರಿಗೂ ಕೇಳಲಿ. ನಮಗೂ ಅಂತಲ್ಲ, ಆಟೋ ಡ್ರೈವರ್ಗೂ ಅಂತ ನಾವು ಹೇಳ್ತಾ ಇಲ್ಲ ಸರ್. ಎಲ್ಲರಿಗೂ ಮಾಡಲಿ, ಎಲ್ಲರಿಗೂ ಅನುಕೂಲ ಮಾಡಲಿ. ಬಡವ್ರು ಜಾಸ್ತಿ ಇದ್ದಾರೆ ಸರ್, ನಮಗಿಂತ ಜಾಸ್ತಿ ಬಡವ್ರು ಇದ್ದಾರೆ, ಅವ್ರಿಗೂ ಮಾಡಲಿ ಒಳ್ಳೆ ಕೆಲಸ. ಆಟೋ ಡ್ರೈವರ್ ಕೇಳಲಿ ಅಂತ ನಾವು ಹೇಳ್ತಾ ಇಲ್ಲ, ಅವ್ರಿಗೂ ಮಾಡಲಿ, ನಮಗೆ ಮಾಡಲಿ. 4 ದಿನ ಮಾಡಿದ್ರೆ ಒಳ್ಳೆಯದೇ ಸರ್. ನಿಮ್ಮೆಲ್ಲರ ಪ್ರಕಾರ ಈಗ ಸಿದ್ದರಾಮಯ್ಯನವ್ರು ಬರಬೇಕು ಕೋಲಾರಕ್ಕೆ ಅಂತ ಎಲ್ಲರೂ ಇಷ್ಟಪಡ್ತೀರಾ? ಬಟ್ ಒಳ್ಳೆ ಸರ್ ಅವ್ರು ಬಂದರೆ, ಯಾಕಂದರೆ ಇದರಲ್ಲಿ ರೇಷನ್ ಕಾರ್ಡ್ನಲ್ಲಿ ಅವರೇ ಫಸ್ಟು ಇದು ಓಪನ್ ಮಾಡಿದ್ದು, ಅದಕ್ಕೂ ಅನುಕೂಲ ಮಾಡಿ ಇದ್ರವ್ರು ಬಿಟ್ಟವ್ರೆ, ಅದು ಕಂಟಿನ್ಯೂ ಆಗ್ತಾ ಇದೆ. ಇನ್ನು ಬಂದ್ರೆ ಇನ್ನೂ ಏನಾರ ಒಳ್ಳೇದು ಮಾಡ್ತಾರೆ ಸರ್, ಅದು ನಂಬಿಕೆ ಇದೆ ನಮಗೆ ಅಷ್ಟೇ. ಸರಿ, ಇದಿಷ್ಟು ಕೋಲಾರದ ಕ್ಲಾಕ್ ಟವರ್ನಲ್ಲಿ ಆಟೋ ಚಾಲಕರ ಒಂದು ಮಾತು. ಅವರೆಲ್ಲರೂ ಕೂಡ ಯಾವುದೇ ಪಕ್ಷ ಬರಲಿ, ನಮ್ಗೆ ಒಳ್ಳೇದಾಗಬೇಕಷ್ಟೇ, ಯಾರಾದರೂ ಏನಂತೆ ಒಳ್ಳೇದಾಗಬೇಕು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವ್ರು ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ ಕೋಲಾರ ರಾಜಕಾರಣ ಯಾವ ಕಡೆ ಹೋಗುತ್ತೆ, ಯಶಸ್ಸಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ.